ಸುತ್ತಲು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ರೆಡಿಯಾಗಿವೆ. ಸರ್ಕಾರದ ಸಮ್ಮತಿಗಾಗಿ ಸಾರಿಗೆ ಸಂಸ್ಥೆ ಕಾಯ್ತಾ ಇದೆ. ಕಾರ್ಯಾಚರಣೆಗೆ ಸರ್ವ ಸಿದ್ಧವಾಗಿವೆ ನಿಗಮಗಳು. ಪ್ರಯಾಣಿಕರು ಸಾಮಾಜಿಕ ಅಂತರ ಕಾಪಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿವೆ. ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಾಕ್ಸ್ ಹಾಕಿದ್ದಾರೆ ಸಿಬ್ಬಂದಿಗಳು. ಪ್ರತಿಯೊಂದು ಬಸ್ಸಿಗೂ ಕೂಡ ಸ್ಯಾನಿಟೈಸರ್, ಸಿಬ್ಬಂದಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯವಾಗಿದೆ. ಸೊ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಮಾಡಿಕೊಂಡಿದೆ. ಪರ್ಮಿಷನ್ ಸಿಕ್ಕರೆ ಸಾಕು, ರಸ್ತೆಗಿಳಿಯಲಿಕ್ಕೆ, ರೋಡ್ಗಿಳಿಯಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಸರ್ಕಾರದ ಸಮ್ಮತಿಯೊಂದೇ ಬಾಕಿ ಇರುವಂಥದ್ದು. ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಸಿಬ್ಬಂದಿಯ ಸುರಕ್ಷತಾ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಸರ್ವಸನ್ನದ್ಧವಾಗಿದೆ. ಕಾರ್ಯಾಚರಣೆಗೆ ಸರ್ವ ಸಿದ್ಧವಾಗಿವೆ ನಿಗಮಗಳು. ಪ್ರಯಾಣಿಕರು ಕೂಡ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಬಸ್ನಲ್ಲಿ ಶೇಕಡಾ 50% ಪ್ರಯಾಣಿಕರು ಮಾತ್ರ ಪ್ರಯಾಣ ಮಾಡುವಂತಹ ಅವಕಾಶವನ್ನು ಕಲ್ಪಿಸುವಂತಹದ್ದಾಗಿರಬಹುದು. ಪ್ರತಿಯೊಂದು ಬಸ್ಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಅಥವಾ ಸ್ಯಾನಿಟೈಸರ್ ಅನ್ನು ಕಡ್ಡಾಯ ಮಾಡುವಂತಹದ್ದಾಗಿರಬಹುದು. ಇನ್ನು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗುವಂತಹ ಸಿಬ್ಬಂದಿಗಳಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗುತ್ತೆ. ಸೊ ಆ ದೃಷ್ಟಿಯಿಂದ ಕೂಡ ಸಾಕಷ್ಟು ಸುರಕ್ಷತಾ ಕ್ರಮಗಳು, ಯಾಕಂತಂದ್ರೆ ಸಿಬ್ಬಂದಿಗಳಿಂದ ಪ್ರಯಾಣಿಕರಿಗೂ ತೊಂದರೆ ಆಗಬಾರ್ದು, ಪ್ರಯಾಣಿಕರಿಂದ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಸರ್ಕಾರದ ಸಮ್ಮತಿಯೊಂದೇ ಬಾಕಿ ಇರುವಂಥದ್ದು. ಬೇರೆಲ್ಲ ರೀತಿಯಿಂದಲೂ ಕೂಡ ಸರ್ವಸನ್ನದ್ಧವಾಗಿದೆ. ಸರ್ಕಾರ ಸಮ್ಮತಿಯನ್ನು ಸೂಚಿಸದ್ದೇ ಆದಲ್ಲಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ರಸ್ತೆಗಿಳಿಯಲಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ನಡೆಸಿಕೊಂಡಿರುವಂಥದ್ದು, ನಿಗಮ ಕೂಡ ಸರ್ವಸನ್ನದ್ಧವಾಗಿದೆ. ಈಗ ಬಾಕಿ ಇರುವಂಥದ್ದು ಸರ್ಕಾರದ ಸಮ್ಮತಿಯೊಂದೇ. ಸೊ ಆ ಸಮ್ಮತಿ ಸಿಗಬಹುದಾ? ಯಾವ ರೀತಿಯಾದಂಥ ಸಿದ್ಧತೆಗಳಾಗ್ತಿದೆ? ಲಿಖಿತ, ಇವತ್ತಿಂದ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಬಿಎಂಟಿಸಿ ಬಸ್ ಕೂಡ ರಸ್ತೆಗೆ ಹೋಗೋಕೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿತ್ತು. ಆದ್ರೆ ಕೇಂದ್ರ ಸರ್ಕಾರ ನಿನ್ನೆ ಮಾರ್ಗಸೂಚಿಗಳಾಗಿ ನಿನ್ನೆ ಕೂಡ ಕಾದು ಕೊಟ್ಟಿದ್ದು. ಅದೇ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಕ್ಕೆ ಸ್ವಲ್ಪ ವಿಳಂಬ ಆದ ಕಾರಣದಿಂದ ರಾಜ್ಯ ಸರ್ಕಾರ ಕೂಡ ನಿನ್ನೆ ಸಂಜೆ 2 ದಿನಗಳ ಕಾಲ ಒಂದು ವಿಸ್ತರಣೆಯನ್ನ ಕೂಡ ಲಾಕ್ಡೌನ್ ಮಾಡಿತ್ತು. ಆದ್ರೆ ಇವತ್ತು ಸಿಎಂ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ರೆ ಸಾರಿಗೆ ಸಚಿವರ ಜೊತೆ, ತದನಂತರ ಕೂಡ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಸಾಕಷ್ಟು ಗೊಂದಲ ಕೂಡ ಇದೆ. ಅಂತಾರಾಜ್ಯ ಬಸ್ಗಳಿಗೆ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅಥವಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಬಸ್ಗಳನ್ನ ಓಡಿಸಬೇಕನ್ನೋ ನಿರ್ಧಾರ ಕೂಡ ಇನ್ನೂ ಸ್ಪಷ್ಟವಾದ ನಿರ್ಧಾರ ಕೂಡ ಇಲ್ಲ. ಆದ್ರೆ ಇವತ್ತು ಮೀಟಿಂಗ್ ನಂತರ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಸ್ ಯಾವ ಕ್ಷಣದಲ್ಲೂ ಕೂಡ ರಾಜ್ಯದಲ್ಲಿ ಆಪರೇಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಬೇರೆ ಬೇರೆ ಬಸ್ಗಳು ಕೂಡ ರಸ್ತೆಗೆ ಇರಿಸೋಕೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಹೀಗಾಗಿ ಬಿಎಂಟಿಸಿ ಕೂಡ ಎಲ್ಲಾ ಸಿಬ್ಬಂದಿಗೆ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಈಗಾಗಲೇ ಬುಲಾವನ್ನ ಕೂಡ ನೀಡಲಾಗಿದೆ. ಜೊತೆಗೆ ಕೆಎಸ್ಆರ್ಟಿಸಿ ಒಂದು ರಾಜ್ಯದಲ್ಲಿರುವಂತ ಸಾರಿಗೆ ನಿಯಮಗಳು ಅಂದ್ರೆ 130,000 ಎಲ್ಲಾ ನೌಕರರು ಕೂಡ ಕರ್ತವ್ಯಕ್ಕೆ ಹಾಜರಾಗಬೇಕು. ಜೊತೆಗೆ ವೈದ್ಯಕೀಯ ಸರ್ಟಿಫಿಕೇಟ್ ಅನ್ನ ಕೂಡ ತಗೊಂಡು ಬರಬೇಕು ಅಂತ ರಾಜ್ಯ ಸಾರಿಗೆ ನಿಯಮಗಳು ಎಲ್ಲಾ ಸಿಬ್ಬಂದಿಗೆ ಸೂಚನೆ ಕೊಟ್ಟಿರೋದ ಕಾರಣದಿಂದಾಗಿ ಎಲ್ಲಾ ಸಿಬ್ಬಂದಿ ಕೂಡ ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇವತ್ತಿಂದ. ಆದ್ರೆ ಬಸ್ಗಳ ಆಪರೇಟ್ ಸಂಬಂಧಪಟ್ಟಂಗೆ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅನ್ನೋದು ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಆದ್ರೆ ಬಹುಶಃ ರಾಜ್ಯದಲ್ಲಿ ಕೂಡ ಸಾರ್ವಜನಿಕ ಸಂಚಾರಿ ಸೇವೆಯನ್ನ ಆರಂಭಿಸೋಕೆ ಸರ್ಕಾರ ಕೂಡ ಚಿಂತನೆ ನಡೆಸಿದೆ. ಯಾಕಂದ್ರೆ ಎಲ್ಲಾ ಸೆಕ್ಟರ್ಗಳು ಕೂಡ ಎಲ್ಲಾ ವಲಯಗಳಲ್ಲೂ ಕೂಡ ಸಡಿಲಿಕೆ ಮಾಡಿದ ಕಾರಣದಿಂದಾಗಿ ಒಂದು ವೇಳೆ ಜನ ಹೋಗ್ಬೇಕಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ಸಿಕ್ಕುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಾಕಷ್ಟು ಕೈಗಾರಿಕಾ ವಲಯಗಳು ಕೂಡ ರಾಜ್ಯದಲ್ಲಿ ಓಪನ್ ಆಗಿದೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸೇವೆ ಇಲ್ಲಂದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿರೋ ಕಾರಣದಿಂದಾಗಿ ರಾಜ್ಯದಲ್ಲಿ ಕೂಡ ಬಹುಶಃ ಇವತ್ತು ಅಥವಾ ನಾಳೆ ರಾಜ್ಯದಲ್ಲಿ ಸಾರಿಗೆ ಸಂಚಾರ ಮತ್ತೆ ಆರಂಭ ಆಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಂತಿಮ ನಿರ್ಧಾರ ಇವತ್ತು ಮಧ್ಯಾಹ್ನದ ಒಳಗೆ ಪ್ರಕಟ ಆಗುವಂತ ಸಾಧ್ಯತೆ ಕೂಡ ಇದೆ. ಲಿಖಿತ, ಓಕೆ, ಧನ್ಯವಾದ ಕೃಷ್ಣಮೂರ್ತಿ ಮಾಹಿತಿಗಾಗಿ.